ವಿಧಾನಸಭೆ ಚುನಾವಣೆ ಬಿಜೆಪಿಗೆ ಒಂದು ರೀತಿ ದೊಡ್ಡ ಹಿನ್ನಡೆ ಬಟ್ ಲೋಕಸಭೆ ಚುನಾವಣೆ ಬಿಜೆಪಿಯ ದೊಡ್ಡ ಭವಿಷ್ಯನೂ ಕಾಣ್ತಾ ಇದೆ ಬಿಜೆಪಿ ಬಹಳ ವಿಶ್ವಾಸ ಇದೆ ರಾಜ್ಯದಲ್ಲಿ ಆ್ಯಂಟಿ ಇನ್ಕಮ್ರೆನ್ಸಿ ಇತ್ತು ಮತ್ತು ನಮ್ಮದೇ ಆದಂಥ ಕೆಲವು ಸಮಯೋಚಿತವಲ್ಲದ ನಿರ್ಧಾರಗಳು ಕೂಡ ಚುನಾವಣೆ ಹಿನ್ನಡೆಗೆ ಕಾರಣ ಅದು ತಪ್ಪು ನಿರ್ಧಾರ ಅಂತ ಹೇಳೋದಿಲ್ಲ ಹ್ಞೂ ಸಮಯೋಚಿತವಲ್ಲದ ನಿರ್ಧಾರ ಅಂದರೆ ಸಮ ಟೈಮ್ ಇಟ್ ವಾಸ್ ಬ್ಯಾಡ್ ಟೈಮ್ ಓಕೆ ಆ ಥರದ ನಿರ್ಣಯಗಳು ಕೂಡ ನಮಗೆ ಚುನಾವಣೆ ಹಿನ್ನಡೆಗೆ ಕಾರಣ ಆಯಿತು ಆದರೆ ಕೇಂದ್ರದಲ್ಲಿ ಹಾಗಿಲ್ಲ ಕೇಂದ್ರದಲ್ಲಿ ಫ್ಲೋ ಇನ್ಕಂಬ್ರೆನ್ಸಿ ಇದೆ ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ ನೀತಿ ನೇತ ನಿಯತ್ತು ಮೂರು ಸರಿ ಇದೆ ನೀತಿ ಅದು ಬಡವರ ಪರವಾಗಿರೋ ನೀತಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನೋದು ನಮ್ಮ ನೀತಿ ದೇಶದ ಹಿತವನ್ನು ಬಯಸೋದು ನಮ್ಮ ನೀತಿ ವ್ಯಕ್ತಿಗತ ರಾಜಕಾರಣ ಅಲ್ಲ ನ್ಯಾಷನಲ್ ಇಂಟ್ರೆಸ್ಟ್ ಪರ್ಸ್ನಲ್ ಇಂಟ್ರೆಸ್ಟ್ ಮತ್ತು ನ್ಯಾಷನಲ್ ಇಂಟ್ರೆಸ್ಟ್ ನಡುವೆ ಫ್ಯಾಮಿಲಿ ಇಂಟ್ರೆಸ್ಟ್ ಮತ್ತು ನ್ಯಾಷನಲ್ ಇಂಟ್ರೆಸ್ಟ್ ನಡುವೆ ನ್ಯಾಷನಲ್ ಇಂಟ್ರೆಸ್ಟನ್ನು ಪ್ರತಿಪಾದಿಸುವುದು ನಮ್ಮ ನೀತಿ ನೇತಾ ಅದು ಆರ್ಗ್ಯಾನಿಕ್ ಅಂದರೆ ಪ್ರಜಾಪ್ರಭುತ್ವ ಅಂದರೆ ಜನಸಮೂಹದಿಂದ ಬೆಳೆದು ಬಂದಿರತಕ್ಕಂಥ ಲೀಡರ್ಶಿಪ್ ಅದು ಯಾರೋ ಬಂದು ಇನ್ಸ್ಟಾಲ್ ಮಾಡಿರೋ ಲೀಡರ್ಶಿಪ್ ಅಲ್ಲ ದಿಢೀರಂತ ಅಂತ ಉದ್ಭವಿಸಿದ ಲೀಡರ್ಶಿಪ್ಪು ಅಲ್ಲ ಟೆಸ್ಟೆಡ್ ಡಿ ಎನ್ ಎ ಮೂಲಕ ಬಂದಿರುವ ಲೀಡರ್ಶಿಪ್ ಅಲ್ಲ ನಮ್ಮ ಅಪ್ಪ ನನ್ನ ಅಜ್ಜ ನಮ್ಮ ಮುತ್ತಾತ ಅವರೆಲ್ಲ ಹಾಗಿದ್ರು ಹೀಗಿದ್ರು ಅಂತ ಹೇಳ್ಕೊಂಡು ಬಂದಿರುವ ಲೀಡರ್ಶಿಪ್ ಅಲ್ಲ ಹ್ಞೂ ಅದು ಟೆಸ್ಟೆಡ್ ಲೀಡರ್ಶಿಪ್ಪು ತನಗೆ ಕೊಟ್ಟ ಟಾಸ್ಕನ್ನು ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಮಾಡಿ ಅದನ್ನೇ ಒಂದು ಬ್ರ್ಯಾಂಡಾಗಿ ಪರಿವರ್ತಿಸಿ ಆ ಬ್ರ್ಯಾಂಡನ್ನೇ ಜನರ ಮುಂದೆ ಇಟ್ಟು ಈಗ ನೋಡಿ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಸನ್ಮಾನ್ಯ ನರೇಂದ್ರ ಮೋದಿಯವರು ಪಾರ್ಟಿ ಅವರನ್ನು ಗುಜರಾತ್ ಮುಖ್ಯಮಂತ್ರಿ ಮಾಡ್ತು ಅವರ ನೇತೃತ್ವದಲ್ಲಿ ಗುಜರಾತ್ನಲ್ಲಿ ನಾವು ಸತತವಾಗಿ ನಾಲ್ಕು ಚುನಾವಣೆಗಳನ್ನು ಗೆದ್ವಿ ಈಗ ಆರನೇ ಬಾರಿ ಬಿ ಜೆ ಪಿ ಅಧಿಕಾರದಲ್ಲಿದೆ ಗುಜರಾತ್ನಲ್ಲಿ ಆ ನಾಲ್ಕು ಚುನಾವಣೆ ಗೆದ್ದ ನಂತರ ದೇಶದ ಜನರ ಮುಂದಿಟ್ಟಿದ್ದು ಗುಜರಾತ್ ಮಾಡೆಲ್ಲ ನಾನು